ನಾನು ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಥವಾ ಈ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀನಿ ಅಂತ ಈಗಾಗಲೇ ಹಲವಾರು ಬಾರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಹಲವಾರು ಪ್ಲಾನ್ಗಳನ್ನು ಕೂಡ ಸರ್ಕಾರ ರೂಪಿಸಿರುವಂಥದ್ದು. ಈಗ ಮತ್ತೊಂದು ಪ್ಲಾನ್ ಏನದು, ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಯಾವ ರೀತಿ ಬೆಂಗಳೂರು ಉಸ್ತುವಾರಿ ಸಚಿವರ ಪ್ಲಾನ್ ಏನು, ಹಾಗಾದರೆ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಬೆಂಗಳೂರಿನ 9 ಕಡೆಗಳಲ್ಲಿ ಟ್ರಾಫಿಕ್ ರೂಲ್ಸ್ ಜಾರಿ ಆಗುತ್ತಾ, ಇದೇ ನೆಪದಲ್ಲಿ ತೆರಿಗೆ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗುತ್ತಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಟ್ರಾಫಿಕ್ಗೆ ಕಡಿವಾಣ, ಸಾರ್ವಜನಿಕರಿಗೆ ಸುಂಕದ ಬರೆ ಎಳೆಯೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಅನ್ನುವಂತಹ ಮಾತು. ವಾಹನ ದಟ್ಟಣೆ ಶುಲ್ಕ ವಿಧಿಸಲು ರಾಜ್ಯ ಸರ್ಕಾರ ಸಜ್ಜುಗೊಂಡಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ಜನರು ಕಂಗಾಲಾಗಿದ್ದಾರೆ. ಈಗ ಮತ್ತೊಂದು ಬರೆ ಎಳೆಯೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಟ್ರಾಫಿಕ್ ಕಿರಿಕಿರಿ, ಸ್ಕೂಲ್ ಟೈಮ್ ಬದಲಾವಣೆಗೂ ಕೂಡ ಒಂದು ಕಡೆ ಚಿಂತನೆ ನಡೀತಾ ಇರುವಂಥದ್ದು. 9 ಶಾಲೆ ಸಮಯ ಬದಲಾವಣೆಗೆ ಮಹತ್ವದ ಸಭೆಯನ್ನು ನಡೆಸಿ ಅವತ್ತು ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪೋಷಕರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೊಂದು ಕಡೆ ಟ್ರಾಫಿಕ್ ರೂಲ್ಸನ್ನು ಜಾರಿ ಮಾಡಿ ವಾಹನ ದಟ್ಟಣೆ ಶುಲ್ಕ ವಿಧಿಸೋದಕ್ಕೆ ರಾಜ್ಯ ಸರ್ಕಾರ ಸಜ್ಜುಗೊಂಡಿರುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್, ನೇರವಾಗಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅಶ್ವಥ್, ಏನೇ ಮಾಡಬೇಕು ಅನ್ನೋದು ಕೂಡ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋದನ್ನು ತಪ್ಪಿಸಬೇಕಾಗುತ್ತೆ. ಆದರೆ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಜನಸಾಮಾನ್ಯರಿಗೆ ಹೊರೆ ಹಾಕಿಯೇ ಸರ್ಕಾರ ಈ ರೀತಿಯ ರೂಲ್ಸ್ಗಳನ್ನು ಮಾಡಬೇಕಾ ಅನ್ನುವಂಥದ್ದು, ಎಷ್ಟು ಮಟ್ಟಿಗೆ ಸರಿ ಈ ರೀತಿಯ ತೀರ್ಮಾನಗಳು ಅಂತ ಏನು ಹೇಳ್ತೀರಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ? ರಜನಿ, ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ ಅದು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಬೇಕೇ ವಿನಃ ಜನಸಾಮಾನ್ಯರ ವಿರುದ್ಧವಾಗಿ ಯಾವುದೇ ಕೂಡ ಕೆಲಸ ಕೂಡ ಮಾಡಬಾರ್ದು. ಈಗಾಗಲೇ ಸಾಕಷ್ಟು ಅಂದರೆ ತೆರಿಗೆ ಹೆಚ್ಚಳ ಆಗಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಹೊರೆಯಾಗುವಂತಹ ಒಂದಷ್ಟು ಏನು ಬೆಲೆ ಏರಿಕೆ ಆಗಿರ್ಬೋದು, ಈ ರೀತಿಯಾಗಿ ಇಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಕೂಡ ಆಗ್ತಿದೆ. ಅದರ ನಡುವೆ ಈಗ ಸರ್ಕಾರ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಜನಸಾಮಾನ್ಯರ ಮೇಲೆ ಹೊರೆ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂತೇಳಿ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಈಗಾಗಲೇ ಏನು ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದು ಇವತ್ತಿನಿಂದಲ್ಲ, ಸುಮಾರು ವರ್ಷಗಳಿಂದಲೂ ಕೂಡ ಟ್ರಾಫಿಕ್ ಸಮಸ್ಯೆ ಇದೆ. ಆದರೆ ಆ ಟ್ರಾಫಿಕ್ ಸಮಸ್ಯೆಯನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತೇಳಿ ಸರ್ಕಾರ ಚಿಂತನೆ ಮಾಡಬೇಕು, ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಚಿಂತನೆಯನ್ನು ಮಾಡಬೇಕು. ಅದನ್ನು ಬಿಟ್ಟು ಇಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಹೊರೆಯಾಗುವಂತಹ ಒಂದು ಕೆಲಸಕ್ಕೆ ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಲ್ಲೂ ಕೂಡ ಕೈ ಹಾಕಬಾರ್ದು. ಜೊತೆಗೆ ಅಂತಂತಂದರೆ ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅಂದರೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಆಗಿ ಮಾಡಬೇಕು ಅಂತೇಳಿ, ಮತ್ತು ಸಿಂಗಾಪುರ ರೀತಿಯಲ್ಲಿ ಆ ಬೆಂಗಳೂರನ್ನು ಕಾಣಬೇಕು, ಮತ್ತು ಬೆಂಗಳೂರನ್ನು ಆ ರೀತಿಯಾಗಿ ಮಾಡಬೇಕು ಅಂತೇಳಿ ಒಂದಷ್ಟು ಕನಸುಗಳನ್ನು ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ಅದು ತಪ್ಪಲ್ಲ. ಆದರೆ ಅದೇ ರೀತಿ ಅಂದರೆ ಆ ಒಂದು ಕೆಲಸಗಳನ್ನು ಆ ಒಂದು ಕಾರ್ಯರೂಪಕ್ಕೆ ತರಬೇಕಾದರೆ ಅಂದರೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾಗಿ ಹೊರೆ ಆಗಬಾರ್ದು. ಸೊ ಹಾಗಾಗಿ ಆ ಒಂದು ದೃಷ್ಟಿ ಇಟ್ಕೊಂಡು ಅವರು ಯಾವುದೇ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾದ್ರೂ ಕೂಡ ಜನಸಾಮಾನ್ಯರ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕೇ ವಿನಃ ಜನಸಾಮಾನ್ಯರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಒಂದು ಎರಡನೇದಿಂದ ಅಂತಂದರೆ ಈಗ ಶಾಲಾ ಸಮಯ ಅಂದರೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಶಾಲಾ ಸಮಯವನ್ನು ಕೂಡ ಅಂದರೆ ಬೇರೆ ರೀತಿಯಾಗಿ ಮಾಡಬೇಕು ಅಂತಂದರೆ ಈಗ ನಾರ್ಮಲ್ ಆಗಿ ಬೆಳಗ್ಗೆ 8-5 ಅಥವಾ 8-12 ಅಥವಾ 8-2 ಈ ರೀತಿಯಾಗಿ ಇರುತ್ತೆ ಶಾಲಾ ಸಮಯ. ಸೊ ಆ ಒಂದು ಸಮಯವನ್ನು ಕೂಡ ಬೇರೆ ರೀತಿಯಾಗಿ ಮಾರ್ಪಾಡಾಗಿ ಮಾಡಬೇಕು ಅಂತೇಳಿ ಒಂದಷ್ಟು ಚಿಂತನೆಯನ್ನು ಕೂಡ ಮಾಡಿರ್ತದ್ದು. ಅದು ಎಲ್ಲ ಒಂದು ಕಡೆ ಪೋಷಕರಿಗೂ ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಆ ಪೋಷಕರು ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುತ್ತದ್ದು. ಸೊ ಹಾಗಾಗಿ ಪೋಷಕರನ್ನು ಅವ್ರನ್ನು ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಕೂಡ ಈ ರೀತಿಯಾದ ಒಂದು ಕೆಲಸಗಳನ್ನು ಕೂಡ ಮಾಡಬೇಕು, ಮತ್ತು ಟ್ರಾಫಿಕ್ ಸಮಸ್ಯೆಯನ್ನು ಕೂಡ ಕಂಟ್ರೋಲ್ಗೆ ತರುವಂತಹ ಒಂದು ಕೆಲಸವನ್ನು ಸರ್ಕಾರ ಆ ರೀತಿಯಾಗಿ ಒಂದು ಕೆಲಸವನ್ನು ಕೂಡ ಮಾಡಬೇಕು. ಸೊ ಅದಕ್ಕೆ ಯಾವ ರೀತಿ ಸ್ಟ್ರಾಟಜಿ ಮಾಡುತ್ತಿರೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಥ್ಯಾಂಕ್ ಯು ಅಶ್ವಥ್ ಮಾಹಿತಿಗೆ.